ಗೆದ್ದು ಬಂದ ಮಹಾನಾಯಕ. ನಮ್ಮನ್ನು ರಕ್ಷಿಸಿಕೊಳ್ಳುವುದು ಹೇಗೆ, ಹೆದರಬೇಡಿ. ಕೆಲ ಮುಖ್ಯ ವಿಷಯಗಳನ್ನು ಕಾಗವಾಡ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ವೀರನ್ ಗೌಡ್ ಎಗನ್ಗೌಡರ್ ಇವರು ಹೇಳಿದ್ದಾರೆ, ಬನ್ನಿ ನೋಡೋಣ. ವೀರನ್ ಗೌಡ ಎಗನ್ಗೌಡ್ ಅಂತ, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಕಾಗವಾಡ. ನನ್ನ ಒಂದು ಈ ಕೊರೋನಾದ ಒಂದು ಸ್ವಲ್ಪ ಅನುಭವದ ಬಗ್ಗೆ ಮತ್ತು ಜನರಿಗೆ ಯಾವ ರೀತಿಯಾದಂಥ ಒಂದು ಪ್ರಿಕಾಷನ್ಸ್ ಏನು ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನನ್ನ ವಿಚಾರಗಳನ್ನು ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಜೂನ್ 26 ತಾರೀಕಿನಂದು ಸ್ವಲ್ಪ ಜ್ವರ ಬಂತು. ಜ್ವರ ಅಂದರೆ 102 ಮಟ್ಟನೂ ಸಹಿತ ಜ್ವರ ಇತ್ತು. ಅದು ಬಹಳಷ್ಟು ಜ್ವರ ಇದ್ದಾಗ ಒಂದು 4-5 ದಿವಸ ಆದ್ರೂ ಸ್ವಲ್ಪ ಜ್ವರ ಕಡಿಮೆ ಆಯಿತು, ಮತ್ತು ಮೈಕೈನೂ ಬಹಳಷ್ಟು ಇತ್ತು. ಆ ಟೈಮ್ನಲ್ಲಿ ನಾವೇನು ಮಾಡಿದ್ವಿ, ನಾನು ರೆಗ್ಯುಲರ್ ನಮ್ಮ ಗೌರ್ಮೆಂಟ್ ಡಾಕ್ಟರ್ಸಿಗೆಲ್ಲ ತೋರಿಸಿದ್ದೀನಿ, ಅದರ ಪ್ರಕಾರ ನಾನು ಔಷಧಿಯನ್ನು ತಗೋತಾ ಇದ್ದೀನಿ. ಆ ಪ್ರಕಾರ ನೆಕ್ಸ್ಟ್ ಏನಾಯಿತು, ಜ್ವರದ ಪ್ರಮಾಣ ಕಡಿಮೆ ಆಯಿತು. ಬಟ್ ನನಗೆ ಒಂದು ಸ್ವಲ್ಪ ಕಫ ಮತ್ತು ಕೆಮ್ಮಿದಾಗ ಸ್ವಲ್ಪ ಈ ಉಸಿರಾಟದ ಪ್ರಾಬ್ಲಮ್ ಆಗಬಹುದು ಅಂತ ಅನಿಸ್ತು. ನನಗಂದರೆ ಹೆಂಗೆ, ಮೊದಲಕ್ಕಿಂತ ನಾರ್ಮಲ್ ಕೆಮ್ಮಿದ್ದಾಗ ನೀವು ಕೆಮ್ತೀರಿ ಇದಾಗ್ತಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಇದು ಕೆಮ್ಮಿದಾಗ ನಿಮ್ಗೆ ಒಂದು ಸ್ವಲ್ಪ ತ್ರಾಸ್ ಅನಿಸುತ್ತೆ, ಅಂದರೆ ಎದೆಯೊಳಗೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿಯಾಗಿ ಕೆಮ್ಮಬೇಕು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಜೋರಿಸಿ ಉಸಿರು ತಗೊಂಡಾಗ ನಿಮಗೆ ಏನಾಗುತ್ತೆ, ಜೋರಿಸಿ ಉಸಿರು ತಗೊಳಕ್ಕಾಗೋದಿಲ್ಲ. ಆದರೆ ನೀವು ನಾರ್ಮಲ್ ಇದ್ದಂಥ ಕಂಡೀಷನ್ಗಳಿಗೆ ಈ ಜೋರಿಸಿ ಉಸಿರು ತಗೊಳಕ್ಕೆ ಬರ್ತದೆ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ ನಿಮಗೆ. ಅಥವಾ ಏನು ಮಾಡಬೇಕಂದ್ರೆ, ಡೈಲಿ 1 ಟೈಮ್ ಮುಂಜಾನೆ ಮತ್ತು 1 ಟೈಮ್ ಸಾಯಂಕಾಲ ಜಸ್ಟ್ ಈಗ ಡಾಕ್ಟರ್ಸ್ ಏನು ಈಗ ಸ್ಟೆಥೋಸ್ಕೋಪ್ ಇಡಕ್ಕೆ ಏನು ಹೇಳ್ತಾರಲ್ಲ, ಜೋರಿಸಿ ಉಸಿರು ತಗೊಂಡ್ರಿ ಅಂತಂದ್ರೆ ಆ ಪ್ರಕಾರ ನೀವು ಜೋರಿಸಿ ಉಸಿರು ತಗೊಳ್ಬೇಕು. ಉಸಿರು ತೊಗೊಂಡು ನೋಡಿದ್ರಿ ಅಂದ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನನಗೆ ಕರೆಕ್ಟಾಗಿ ಆಯ್ತು ಇಲ್ಲ ಅಂದ್ರೆ. ಹಂಗೇನಾದರೂ ನಿಮಗೆ ಇನ್ಫೆಕ್ಷನ್ ಫಸ್ಟೇ ಇತ್ತಂದ್ರೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಅಂದ್ರೆ ನೀವು ಜಸ್ಟ್ ಡಾಕ್ಟರ್ ಕಡೆ ಹೋಗಿ, ಗೌರ್ಮೆಂಟ್ ಡಾಕ್ಟರ್ಸ್ ಕಡೆ ಹೋಗ್ಯ ಸರ್, ನೀವು ಅದಕ್ಕೆ ಇನ್ಫೆಕ್ಷನ್ಗೆ ಏನು ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಲಿ ಲಂಗ್ ಇನ್ಫೆಕ್ಷನ್ ಏನಾದರೂ ಆಗಿದೆ ಅಂದ್ರೆ ಔಷಧಿ ಕೊಡ್ತಾರೆ, ಅದ್ರ ಪ್ರಕಾರ ನೀವು ಔಷಧಿ ತೊಗೊಂಡ್ರಿ ಅಂದ್ರೆ ನಿಮಗೇನೂ ಆಗೋಂಗಿಲ್ಲ. ಅದು ಇದು ಒಂದು. ಎರಡನೇದು, ನಾನು ಪೂರ್ತಿ ಅವಾಗ ಒಂದು 2-3 ದಿವಸ ಔಷಧಿ ತಗೊಳಂದ್ರೆ ಅದೆಲ್ಲ ಪೂರ್ತಿ ಕಡಿಮೆ ಆಯಿತು. ಆಮೇಲೆ ಪೂರ್ತಿ ನಾನು ಆರಾಮಾಗಿದ್ದೆ. ಬಟ್ ಮೈಕೈ ನೋವು ಮತ್ತು ಸುಸ್ತು ಭಾಳ ಇರ್ತದೆ. ಸುಸ್ತು ಭಾಳ ಇರೋದ್ರಿಂದ ಹೆದರೋದಕ್ಕೆ ಹೋಗ್ಬಿಟ್ಟೆ. ಜಾಸ್ತಿ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಕಾಳುಗಳನ್ನು ಮತ್ತು ಜಾಸ್ತಿ ನಿಮಗೆ ನಾಲಿಗೆ ಇದು ಸ್ವಾದ ಗೊತ್ತಾಗೋದಿಲ್ಲ. ನಾಲಿಗೆಯೊಳಗೆ ನೀವು ಏನು ತಿಂತಾ ಇದ್ದೀರಿ, ಏನು ರುಚಿ ಐತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಟೈಮ್ನಲ್ಲಿ ಏನು ಮಾಡಿರಿ, ಜಸ್ಟ್ ಅಂದರೆ ಗಂಜಿ ಏನು ಮಾಡ್ತಿರಲಿಲ್ಲ, ಗಂಜಿಗಳನ್ನು ಕುಡಿಯಿರಿ. ಯಾವುದೇ ಥರದಂಥ ಲಿಕ್ವಿಡ್ಸನ್ನು ನೀವು ಕುಡಿಯಿರಿ. ಅಂದರೆ ಸೊ ದ್ಯಾಟ್ ನಿಮಗೆ ಬಾಡಿಗೆ ಎಷ್ಟು ಅಂತ ಬರ್ತದೋ ಮತ್ತು ಏನೂ ಆಗೋಂಗಿಲ್ಲ. ಎರಡನೇದು ಕಾಳುಗಳನ್ನು ತಿನ್ನಿರಿ. ಯಾವುದಾದ್ರೂ ಒಂದು ಮುಂಜಾನೆ ಯಾವುದಾದ್ರೂ ನೆನೆಸಿದ್ದು ಒಂದು ನಿಮ್ಮ ಹಿಡಿಯಷ್ಟು ಅಷ್ಟೇ ಸಾಕು. ಒಂದು ಕಾಳನ್ನು ನೀವು ತಿಂದರೆ ಸಾಕು, ಅದರಲ್ಲಿ ಪ್ರೋಟೀನ್ ಇಂಟೆನ್ಸ್ ಎಲ್ಲ ಇರ್ಬೋದು. ಆಮೇಲೆ ನಿಮಗೆ ವೆಜಿಟೇರಿಯನ್ ಇದ್ದಾಗ ಅಂದರೆ ಏನು ಪ್ರಾಬ್ಲಮ್ ಆಗೋಂಗಿಲ್ಲ. ಅವ್ರಿಗೆ ಎಲ್ಲ ರೆಗ್ಯುಲರಾಗಿ ಕಾಯಿಪಲ್ಲೆ ಹಣ್ಣು ತರಕಾರಿ ಎಲ್ಲ ತಿನ್ನಿರಿ, ಅದಕ್ಕೇನು ಸಮಸ್ಯೆ ಆಗೋಂಗಿಲ್ಲ. ಮತ್ತು ನಾನು ಅಲ್ಲಿ ಜ್ವರ ಇದ್ದಾಗಲೂ ಸಹಿತ ಒಂದು ರೊಟ್ಟಿ ಮತ್ತು ಸ್ವಲ್ಪ ಬೇಳೆ ಸಪ್ಪನ ಬೇಳೆಯನ್ನು ಸ್ವಲ್ಪ ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಅಷ್ಟೇ ತಿಂತಾ ಇದ್ದೆ. ಒಂದೇ ರೊಟ್ಟಿ ತಿನ್ನೋದಕ್ಕೇ ಸಾಕಾಗ್ತಿತ್ತು ಆ ಟೈಮಲ್ಲಿ, ಅಂದರೆ ರುಚಿನೇ ಹತ್ತಂಗಿಲ್ಲ, ಹಿಂಗಾಗಿ ಸಮಸ್ಯೆ ಆಗ್ತಾಯಿತ್ತು. ಆದರೂ ಸಹಿತ ನಾನು ಏನು ಮಾಡಿದೆ, ಈ ರಾಗಿ ಗಂಜಿನ ಡೈಲಿ 3 ಟೈಮನ್ನು ಸಹಿತ ಒಂದೊಂದು ಗ್ಲಾಸ್ ಅಂತ ಸುಮ್ಮನೆ ಕುಡ್ಕೋತಾರೆ ನನಗೆ. ಸೊ ದ್ಯಾಟ್ ಆ ಒಂದು ನಿಶಕ್ತಿ ಅನ್ನೋದು ಏನಿತ್ತು ಅದು ಭಾಳಷ್ಟು ಕಡಿಮೆ ಆಯಿತು ಮತ್ತು ಆರಾಮಾಗಿತ್ತು. ಸೊ ಇದೊಂದು 2 ವಾರ ನಮ್ಮ ಕಡೆ ಸ್ವಲ್ಪ ನನಗೆ ಆರಾಮಿದ್ದಿರಲಿಲ್ಲ. ಸೊ ಆಮೇಲೆ ಕಳಿಸಿ ಪೂರ್ತಿ ನಾನು ಆರಾಮಾಗಿದ್ದೆ. ಮತ್ತು ಆಫೀಸಿಗೆ ನನ್ನ ಆಫೀಸಿಗೆ ಒಂದು 1 ವಾರ ರೆಸ್ಟ್ ಮಾಡಿ ಮತ್ತೆ ಒಳ್ಳೆಯ ಆಫೀಸಿಗೆ ಬಂದೆ. ಇದರಲ್ಲಿ ನಮ್ಮ ಜನ ಏನು ತಿಳ್ಕೋಬೇಕು ಅಂದರೆ, ಈ ಮಾಸ್ಕ್ದಿಂದ ನಮಗೆ ಸ್ವಲ್ಪ ಸೈಕೋಲಜಿಕಲ್ ಡಿಪ್ರೆಷನ್ ಏನಾಗಿದೆ ದಯಮಾಡಿ ಯಾರು ಬರೋದಕ್ಕೆ ಹೋಗ್ಬಿಟ್ಟು. ಮತ್ತು ಯಾವಾಗ ಅಂದರೆ ನಿಮಗೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಅನಿಸಿದರೆ, ಏನೋ ಜ್ವರ ಬಂತೋ ಇಲ್ಲ ಕೆಮ್ಮು ಬಂತೋ ನೆಗಡಿ ಬಂತೋ ಇಲ್ಲ ಒಂದು ಸ್ವಲ್ಪ ಜೋರಾಗಿ ಉಸಿರು ತಗೊಳಕ್ಕೆ ಆಗ್ತಾ ಇಲ್ಲ ಅನಿಸ್ತು ಅಂತಂದರೆ, ಆ ಟೈಮಲ್ಲಿ ತಕ್ಷಣ ನಿಮ್ಮ ಡಾಕ್ಟರ್ಸನ್ನು ಭೇಟಿಯಾಗಲಿ. ಅವ್ರಿಗೆ ಎಲ್ಲ ಥರದಂಥ ಇನ್ಫೆಕ್ಷನ್ಗೆ ಅವ್ರ ಹತ್ರ ಔಷಧ ಇದೆ. ಆ ಔಷಧನ ತೊಗೊಂಡ್ರೆ ಆ ಇನಿಷಿಯಲ್ ಸ್ಟೇಜ್ನಾಗಿದ್ದಾಗ ಅಂತ ಸ್ಟಾರ್ಟಿಂಗ್ ಸ್ಟೇಜ್ನಾಗಿದ್ದಾಗಲೇ ನೀವು ಔಷಧ ತೊಗೊಂಡ್ರೆ ಅಂತಂದರೆ ಪೂರ್ತಿ ಆರಾಮಾಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಮತ್ತು ನೀವು ಅದು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ನೀವು ವರ್ಕ್ ಮಾಡ್ಕೋಬೇಕಂತಂದ್ರೆ ಅಟ್ಲೀಸ್ಟ್ ಮುಂಜಾನೆ ಒಮ್ಮೆ ಮತ್ತು ಸಾಯಂಕಾಲ ಒಮ್ಮೆ ಅಟ್ಲೀಸ್ಟ್ ಡೀಪ್ ಬ್ರೀತ್ ತೊಗೋಬೇಕು, ಅಂದರೆ ಜೋಸಾಗಿ ಉಸಿರಾಡಬೇಕು.
ಅಂದಾಗ ನಿಮಗೆ ಪಕ್ಕ ಗೊತ್ತಾಗುತ್ತೆ ನಿಮಗೇನಾದರೂ ಇನ್ಫೆಕ್ಷನ್ ಆಗಿದೆಯಾ ಇಲ್ಲ ಅಂತ. ಸೊ ಅದ್ರ ಮೇಲಿಂದ ನೀವು ಇದು ಮಾಡಿ. ಆಮೇಲೆ ಇನ್ನೊಂದು ಹೇಳ್ತಾರೆ, 10 ಸೆಕೆಂಡು ನೀವು ನಿಮ್ಮ ಉಸಿರನ್ನು ಹಿಡೀರಿ, ಅಂದರೆ ನಿಮಗೆ ಉಸಿರು ಹಿಡಿದ್ರೆ ನೀವು ಕೆಂಪು ಬರಲಿಲ್ಲ ಅಂತಂದರೆ ನೀವು ನಿಮಗೆ ಕೊರೋನಾ ಇಲ್ಲ ಅಂತ ಅನಿಸ್ತದೆ. ಬಟ್ ಹಂಗಿಲ್ಲ ಅದು, ಆ್ಯಕ್ಚುಲಿ ನಾನು 10 ಸೆಕೆಂಡ್ ಹಿಡಿದು ನೋಡಿದ್ದೆ, ಬಟ್ ಅದು ಹಂಗೆ ಆಗಂಗಿಲ್ಲ, ಅದಕ್ಕೆ ಟೆಸ್ಟ್ ಕರೆಕ್ಟಾಗಿ ಆಗಂಗಿಲ್ಲ. ಬಟ್ ನೀವು ಡೀಪ್ ಬ್ರೆತ್ ತೊಗೊಂಡಾಗ ಅಂತ 100% ನಿಮಗೆ ಗೊತ್ತಾಗುತ್ತೆ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂತ ಅವಾಗ ಗೊತ್ತಾಗುತ್ತೆ. ಸೊ ಅಲ್ಲಿ ಅಲ್ಲಿಂದ ಅವತ್ತಿಂದ ಅವತ್ತಿಂದ ನೀವು ಡಾಕ್ಟರ್ಸ್ಗೆ ತೋರಿಸ್ರಿ. ಮತ್ತು ಯಾವುದೇ ಥರದಂಥ ಇದಕ್ಕೆ ಹೆದರೋದಕ್ಕೆ ಹೋಗ್ಬಿಡ್ರಿ. ಆಮೇಲೆ ಜಾಸ್ತಿ ಬೇರೆ ದೇಶದಲ್ಲಿ ಭಾಳಷ್ಟು ಇದು ಆಗಿರ್ಬೋದು, ಬಟ್ ನಮ್ಮ ಭಾರತೀಯರಲ್ಲಿ ಭಾಳಷ್ಟು ಇಮ್ಯುನಿಟಿ ಪವರ್ ಇದೆ. ದಯಮಾಡಿ ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಇಮ್ಯುನಿಟಿ ಪವರ್ ಇರೋದರಿಂದ ಮತ್ತು ಈ ಬಿಸಿಲು ನಮ್ಮ ಭಾಳಷ್ಟು ನಮ್ಮ ಕಡೆ ಇರೋದರಿಂದ ನಮಗೆ ಇಂಥ ಒಂದು ಏನು ಈಗ ಇದೇನು COVID-19 ಬಂದಿದೆ ಇಂಥದ್ರಿಂದ ಏನೋ ಅಷ್ಟೊಂದು ಇಫೆಕ್ಟ್ ಆಗೋಂಗಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಎಸ್ಪೆಷಲಿ ಯಾರು ಸಣ್ಣ ಮಕ್ಕಳು ಇರ್ಬೋದು, 10 ವರ್ಷಕ್ಕಿಂತ ಕಡಿಮೆ ಇದ್ದವರು, ಆಮೇಲೆ ಒಂದು 55-60 ವರ್ಷಕ್ಕಿಂತ ಹಿರಿಯರಿರ್ಬೋದು ಅವರಾಗಲಿ, ಆಮೇಲೆ ಒಂದು ಸ್ವಲ್ಪ ಆಲ್ರೆಡಿ ಪೇಷಂಟ್ ಇದ್ದವರಾಗಲಿ, ದಯಮಾಡಿ ಹೊರಗೆ ಬರೋಕ್ಕೆ ಹೋಗ್ಬಿಡ್ರಿ. ಅವ್ರು ನಿಮ್ಮ ಮನೆಯಲ್ಲೇ ಇದ್ಕೊಂಡ್ರೆ ನೀವು ಯಾರ ಕಾಂಟ್ಯಾಕ್ಟ್ನಲ್ಲಿ ಸಹಿತ ನಿಮ್ಮ ಮನೆಯವ್ರ ಕಾಂಟ್ಯಾಕ್ಟ್ನಲ್ಲಿ ಸಹಿತ ಬರೋದಕ್ಕೆ ಹೋಗ್ಬೇಡಿ, ಅಂದ್ರೇ ಚಲೋ ಆಗುತ್ತೆ. ಅಂದರೆ ಅವರು ಎಲ್ಲರೂ ಹೊರಗೆ ಅಡ್ಡಾಡ್ತಿರ್ತಾರೆ, ನೀವು ಆಲ್ಮೋಸ್ಟ್ ಆಲ್ ನೀವು ಅವ್ರ ಕಾಂಟ್ಯಾಕ್ಟಿಗೆ ಬಂದರೂ ತುಂಬ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಇರ್ತದೆ. ಆಮೇಲೆ ನಿಮಗೆ ಇನ್ನೊಂದು ಏನಂತಂದ್ರೆ ನೀವು ಯಾವ ಔಷಧ ತೊಗೊಳ್ತಿರ್ತ ಅದನ್ನು ದಯಮಾಡಿ ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಅದ್ರ ಜೊತೆನೇ ಸಹಿತ ನಿಮಗೆ ಏನಾದರೂ ಸಿಂಪ್ಟಮ್ಸ್ ಏನಾದರೂ ನೆಗಡಿ ಬಂತ, ಕೆಂಪಂತ, ಇಲ್ಲ ಜ್ವರ ಬಂತ, ಇಲ್ಲ ಮೈಕೈನೂ ಬಂತ, ಇಲ್ಲ ಸುಸ್ತಾಯ್ತಾ, ಹಿಂಗೆ ಬ್ರೀದಿಂಗ್ ಪ್ರಾಬ್ಲಮ್ ಏನಾದರೂ ಆಯ್ತಾ ಅಂತಂದರೆ ಆಗ ತಕ್ಷಣ ಆಗಿ ನಿಮ್ಮ ಡಾಕ್ಟರ್ಸಿಗೆ ದಯಮಾಡಿ ತೋರಿಸಿ, ತೋರಿಸಿ ಅದನ್ನು ಅವಾಗಿಂದ ಅವಾಗಲೇ ಗುಣಪಡಿಸ್ತಾರೆ. ಅದಕ್ಕೇನು ಸಮಸ್ಯೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಔಷಧಿ ಇಲ್ಲ, ಇದಕ್ಕೇನು ಔಷಧಿ ಇಲ್ಲ ಅಂತಂದು ದಯಮಾಡಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಏನು ಏನು ಸಿಂಪ್ಟಮ್ಸ್ ಏನಿದಾವಲ್ಲ, ಎಲ್ಲ ಲಕ್ಷಣಗಳು ಏನಿದಾವಲ್ಲ, ಈ ಪ್ರತಿಯೊಂದು ಲಕ್ಷಣಗಳಿಗೂ ಸಹಿತ ನಮ್ಮಂತೆ ಔಷಧಿ ಇರ್ತದೆ. ಈಗ ಏನು ಮಾಡಿದ್ರೆ ಎಲ್ಲ ಲಕ್ಷಣಗಳು ಔಷಧಿ ಇದೆ. ಆಮೇಲೆ ಇದು ಡೈರೆಕ್ಟಾಗಿ ನಿಮ್ಮ ಹಾರ್ಟಿಗೆ ಪ್ರಾಬ್ಲಮ್ ಆಕತಿ, ಕಿಡ್ನಿಗೆ ಪ್ರಾಬ್ಲಮ್ ಆಕತಿ, ಆಮೇಲೆ ನಿಮ್ಮ ಬ್ರೈನಿಗೆ ಪ್ರಾಬ್ಲಮ್ ಆಕತಿ, ನಿಮ್ಮ ಲಿವರಿಗೆ ಪ್ರಾಬ್ಲಮ್ ಆಕತಿ ಅಂತ ಏನೂ ಏನಿದೆ ಇದು ನನ್ನ ತಿಳುವಳಿಕೆ ಪ್ರಕಾರ. ಹಂಗೇನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ ಇದು ಮಾಡೋಂಗಿಲ್ಲ. ಇದಿಷ್ಟು ಫಸ್ಟ್ ನಮಗೇನು ಜ್ವರ, ಕೆಮ್ಮು, ನೆಗಡಿ ಮತ್ತು ಅಂದರೆ ರೆಸ್ಪಿರೇಟರಿ ಇನ್ಫೆಕ್ಷನ್ನು, ಲಂಗ್ ಇನ್ಫೆಕ್ಷನ್ನು, ಇಷ್ಟಕ್ಕೆ ನಮಗೆ ಔಷಧಿ ಇದ್ದೇ ಇದೆ. ಸೊ ಅದಕ್ಕೆ ದಯಮಾಡಿ ಯಾರೂ ಸಹಿತ ನಾವು ಹೆದರಬೇಕಾಗೋದ್ರಿಂದ ಕರೆಕ್ಟ್ ಟೈಮಿಗೆ ಹೋಗಿ ನೀವು ಮೆಡಿಸಿನ್ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿ ಕರೆಕ್ಟ್ ಮೆಡಿಸಿನ್ ತೊಗೊಂಡ್ರೆ ಇದು ಆರಾಮಾಗಿ ಎಲ್ಲರೂ ಸಹಿತ ಆರೋಗ್ಯದಿಂದ ಇರ್ಬೋದು ಅಂತ ನಾನು ಅನಿಸಿಕೆ. ಕಾಗವಾಡ ತಾಲೂಕಿನಲ್ಲಿ ಈಗ COVID-19 ಪ್ರಕರಣವೂ ಕಡಿಮೆ ಆಗಿದೆ. ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಆದರೆ ಜನರು ಅನಾವಶ್ಯಕವಾಗಿ ಹೊರಗೆ ಬರುವುದು ಹಾಗೂ ನದಿ ತೀರದಲ್ಲಿ ಇರತಕ್ಕಂತಹ ಜನರು ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಆದರೆ ಅಲರ್ಟ್ ಮಾತ್ರ ಆಗಿರಬೇಕು ಎಂದು ಹೇಳಿದ್ದಾರೆ ಕಾಗವಾಡ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀಮತಿ ಪಿಕೆ ದೇಶಪಾಂಡೆ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ಮಳೆ ಆಗ್ತಿದ್ದು 3-4 ದಿವಸದಿಂದ ನಮ್ಮಲ್ಲಿ ಪ್ರವಾಹದ ಭೀತಿ ಉಂಟಾಗೈತಿ. ಆ ಪ್ರವಾಹದ ಭೀತಿ ಕುರಿತಾಗಿ ನಾವು ಈಗಾಗಲೇ ಈ 3-4 ದಿವಸದಿಂದ ನಾವು ಡಗ್ರನೂ ಸಾರಿ ಜನರಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಅದರಂತೆ ನಿನ್ನೆ ಮತ್ತು ಅದಂತೆ ನಮ್ಮದು ನೋಡಲ್ ಆಫೀಸರ್ಸು, ಆಮೇಲೆ ಅಡ್ಮಿನಿಸ್ಟ್ರೇಷನ್ಸು, PDO, ಆಮೇಲೆ VA ಕಡೆಯಿಂದ ನಾವು ಅವರಿಗೆ ಮೀಟಿಂಗ್ ಕರೆದು ಪ್ರತಿಯೊಂದೂ ಅವ್ರವ್ರ ಮನೆಗೆ ಹೋಗಿ ಯಾರು ಅಗ್ದಿ ತೋಟದ ಮನೆಯಾಗಿರ್ತಾರೆ, ಯಾರು ನದಿಗೆ ಸಮಯದಿಂದ ಹತ್ತಿರ ಇರ್ತಾರಲ್ಲ ಅಂಥವ್ರಿಗೆ ಹೋಗಿ ಅವೇರ್ನೆಸ್ ಮಾಡಿ ಅವ್ರ ಮನೆ ಬಿಡಿಸಿ ಅವರಿಗೆ ಸುರಕ್ಷಿತ ಸ್ಥಳಕ್ಕೆ ಅವ್ರು ನಮ್ಮ ಜಾನುವಾರುಗಳನ್ನ ಇದನ್ನು ಮಾಡೋಕ್ಕೆ ನಾವು ಹೇಳಿದ್ದೀವಿ. ಈಗಾಗಲೇ ಇನ್ನೂ ನಮಗೆ ಸುಮಾರು ಒಂದು 12-15 ಫೀಟ್ ನೀರು ಬರ್ತಾನೂ ಯಾವುದೂ ಪ್ರಾಬ್ಲಮ್ ಇಲ್ಲ ನಮ್ಮ ಕಾಗವಾಡ ತರಕ್ಕೆ. ಅದಲ್ಲದೆ ನಮ್ಮ ಕಾಗವಾಡ ತರಕ್ಕೆ ಈಗಾಗಲೇ ಕೊರೋನಾನೂ ಭಾಳಷ್ಟು ಸೀಮಿತಕ್ಕೆ ಬಂದೈತೆ. 15 ದಿವಸದಿಂದ ಏನಿತ್ತಲ್ಲ ಇವಾಗ ಏನೂ ಇಲ್ಲ, ದಿವಸಕ್ಕೆ ಒಂದು ಆದರೂ ಬರ್ತಾವೆ ಅಷ್ಟೇ, ಅದರದ್ದೇನು ಯಾವುದೂ ಇಲ್ಲ. ಅದಕ್ಕೆ ಈ ಥರನೂ ಕಡಿಮೆ ಆಗ್ತಾ ಬರ್ತಾ ಇದೆ. ಜನರು ಇದಕ್ಕೆ ಕೊರೋನಾ ಬಗ್ಗೆ ಯಾವುದೇ ಇದನ್ನು ಮಾಡಲ್ದ ಹೆದರಿಕೆ ಪಡಲ್ದನ ತಮ್ಮ ತಮ್ಮ ಮನೆಯಾಗ ಇದ್ದಾಗಿ ಹಂಗೆ ಏನರ ಸಮಸ್ಯೆ ಇತ್ತಂದ್ರೆ ವೈದ್ಯಾಧಿಕಾರಿನ ಸಂಪರ್ಕ ಮಾಡಬೇಕು. ಅವ್ರು ಏನು ಅದನ್ನು ತಮ್ಮ ಇದನ್ನು ಹೇಳ್ತಾರಲ್ಲ ಔಷಧಿ ಇದನ್ನು ಕೊಡ್ತಾರಲ್ಲ ಆ ಥರ ತೊಗೊಂಡು ಗುಣಮುಖರಾಗೋದಕ್ಕೂ ಸಾಧ್ಯ ಐತಿ. ಅದಕ್ಕೆ ದಯಮಾಡಿ ಯಾರು ಅಂಜಬೇಡ್ರಿ ಅಂತೇಳಿ ನಾ ಈ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಾ ಮಟ್ಟದ ಪೂರ್ವಭಾವಿ ಸ್ವಾತಂತ್ರ್ಯ ದಿನಾಚರಣೆ ಸಭೆಯನ್ನು ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅಧ್ಯಕ್ಷತೆಯಲ್ಲಿ ಕೈಗೊಂಡು ಆಯಾ
ಇಲಾಖೆಯ ಅಧಿಕಾರಿಗಳು ಚರ್ಚಿಸಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚುತ್ತಿದ್ದರಿಂದ ಸರಳವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದು, ಕೊರೋನಾ ಸೋಂಕಿಗೆ ತುಕ್ಕಾಗಿ ಗುಣಮುಖ ಆದುದರಿಂದ ಭಾಷಣ ಮಾಡಿಸಲಾಗುವುದು, ಕೊರೋನಾ ವಾರಿಯರ್ಸ್ ರಾದ ಪೊಲೀಸ್ ಇಲಾಖೆ ಆಶಾ ಕಾರ್ಯಕರ್ತೆಯರನ್ನು, ನಗರ ಪಾಲಿಕೆ ಸ್ವಚ್ಛತಾ ಕರ್ಮಚಾರಿಗಳನ್ನು ಹಾಗೂ ವೈದ್ಯರನ್ನು ನರ್ಸ್ಗಳನ್ನು ಸೇರಿದಂತೆ ಕೊರೋನಾ ಮಹಾಮಾರಿಯನ್ನು ಹೋಗಲಾಡಿಸಲು ಹಗಲು ರಾತ್ರಿ ಶ್ರಮಿಸಿದ ಎಲ್ಲರನ್ನು ಸನ್ಮಾನ, ಸರ್ಕಾರದ ಎಸ್ಒಪಿಯನ್ನು ಪಾಲಿಸಲು ಕಡ್ಡಾಯವಾಗಿ ಸೂಚನೆ ಮಾಡಿ ಪ್ರಮುಖ ನಿರ್ಣಯಗಳನ್ನು ಕೈಗೊಂಡರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಮಹಾವೀರ್ ಬೋರಣ್ಣವರು, ಡಿಬಿ ಸುಮಿತ್ರಾ, ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್, ಬಿಎಸ್ ಲಕ್ಷ್ಮಣ್ಣವರ್, ಪೊಲೀಸ್ ಇಲಾಖೆಯ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.